ಜಾಧವ್ ಬಂದಿದ್ರು ಇಲ್ಲಿಗೆ, ಗೊತ್ತು ನನಗೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇಲ್ದಿರೋರು ಉತ್ತರ ಹುಡುಕೊಂಡು ಇಲ್ಲಿ ಬರ್ತಾರೆ. ಮದುವೆನೇ ಆಗದವರು, ಸಾಂಸಾರಿಕ ಬದುಕಿನ ಅನುಭವವೇ ಇಲ್ದವರು ಅದಕ್ಕೆ ಉತ್ತರ ಕೊಡ್ತೀರಿ? ಕೊಡಬಾರದು, ಕೊಡೋ ಹಕ್ಕಿಲ್ಲ, ಕೊಡೋ ಯೋಗ್ಯತೆನೂ ಇಲ್ಲ. ಆದ್ರೆ ಬಂದು ಕೇಳ್ತಾರಲ್ಲ. ಹುಂಬ್ರು ಬಂದು ಕೇಳ್ತಾರೆ, ವಿಷಯ ಇದು ಅಂತ ಗೊತ್ತಿದ್ದಿದ್ರೆ ಬರ್ತಿರ್ಲಿಲ್ಲ. ಕ್ಷಮಿಸಿ, ನನ್ನ ಪರ್ಸನಲ್ ವಿಷಯಗಳಿಗೆ ತಲೆ ಹಾಕೋ ಹಕ್ಕಿಲ್ಲ ನಿಮ್ಗೆ. ಮದುವೆ ಅನ್ನೋದು ಒಂದು ಸಾಮಾಜಿಕ ಜವಾಬ್ದಾರಿ, ವೈಯಕ್ತಿಕ ಹೇಗಾಗುತ್ತೆ? ಅದನ್ನ ಕೇಳೋಕೆ ಸಂಸ್ಥೆಗಳಿವೆ, ಕೇಳೋ ಹಕ್ಕು ನಿಮ್ಗೆಲ್ಲಿ ಬರುತ್ತೆ? ಕೂತ್ಕೊಳ್ಳಿ. ಜಿಜ್ಞಾಸೆ ಅಲ್ಲಿಗೆ ಬಂತು. ಮಠ ನಡೆಸ್ತಾ ಇದ್ದೀನಿ, ಇಲ್ಲಿವರೆಗೂ ಇದ್ದಂಥ ಕಾನೂನು ಬಂದಂಥ ಹಣವನ್ನು ಸದ್ವಿನಿಯೋಗ ಮಾಡಬೇಕು ಅಂತ ಮಾತ್ರ. ಯಾರಿಂದ ಬಂತು, ಎಲ್ಲಿಂದ ಬಂತು ಅಂತ ಕೇಳುವಂಥ ಕಾನೂನು ಇರಲಿಲ್ಲ, ಅಧಿಕಾರನೂ ಇರಲಿಲ್ಲ. ಹೌದು, ಬಂದು ಕೇಳಿದ್ರೆ ಸರ್ವಸಂಘ ಪರಿತ್ಯಾಗಿಗಳು ಯಾರು ಬಂದು ಕೇಳಿದ್ರು ಉತ್ತರ ಕೊಡಬೇಕು. ಕಾನೂನಿನ ಅವಶ್ಯಕತೆ ಎಲ್ಲಿದೆ? ಅಲ್ಲಿಗೆ ಪೀಠದ ಮೇಲೆ ಕೂರ್ತಿದ್ದೀನಿ, ಇದು ಒಂದು ಸಾಮಾಜಿಕ ಜವಾಬ್ದಾರಿ. ಯಾರು ಏನು ಬಂದು ಕೇಳಿದ್ರು ಉತ್ತರ ಕೊಡಬೇಕು ಅಲ್ವಾ? ನಿಮ್ದದಲ್ಲ ಅಲ್ಲ, ನಿಮ್ಮದೂ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸೋ ಹುದ್ದೆನೇ. ನಿಮ್ಮ ಮೇಲೆ ಎಷ್ಟು ಗೌರವ ಇದೆ ಅನ್ನೋದ್ರ ಮೇಲೆ ನೀವು ಪ್ರತಿಪಾದಿಸೋ ಕಾನೂನಿಗೆ ಗೌರವ. ನಿಮ್ಮ ಬದುಕಿನ ಬಗ್ಗೆನೇ ಊಹಾಪೋಹಗಳಿದ್ರೆ ಸೋಲೋದು ಕರ್ತವ್ಯ ನಿರ್ವಹಣೆ. ಪ್ರತಿಯೊಂದು ಕಾನೂನಿಗೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಂಸ್ಥೆಗಳಿವೆ. ಯಾವುದೇ ವ್ಯಕ್ತಿ ಪ್ರಶ್ನೆಗಳನ್ನ ಕೇಳೋದಿದ್ರೆ ಅಧಿಕಾರದ ವ್ಯಾಪ್ತಿಯ ಪರಿಧಿಯಲ್ಲಿ ಕೇಳಬೇಕು. ಇದನ್ನು ತಿಳಿಸಿ ಹೇಳೋದಕ್ಕೆ ನಿಮ್ಮನ್ನು ಕರೆಸಿದೆ. ದಯವಿಟ್ಟು ಆ ಚೌಕಟ್ಟನ್ನು ಮೀರಬೇಡಿ. ಇಲ್ಲಿ ಬಂದು ಕೂರ್ಬೋದು ಅನಿಸಿದೆಯಾ? ಅನಿಸಿದೆ. ಇಲ್ಲಿ ಆದಾಯ ಕಾನೂನು ರೀತಿ ತೆರಿಗೆ ಮುಕ್ತ. ಕಾನೂನು ರೀತಿ ತೆರಿಗೆ ಮುಕ್ತ, ತೆರಿಗೆ ವ್ಯಾಪ್ತಿಯ ಹೊರಗೆ ಇರಬೇಕು ಅಂತ ಅನ್ನೋದಾದರೆ ಸದ್ವಿನಿಯೋಗ ಆಗಿರಬೇಕು. ಹೌದು. ಸದ್ವಿನಿಯೋಗ ಆಗಿದೆಯೋ ಇಲ್ಲೋ ಅನ್ನೋದು ನೋಡಕ್ ಬರಬಹುದಲ್ವಾ? ಎಲ್ಲಾನು ವಿಚಾರಿಸಿ ತಿಳ್ಕೊಂಡಿದ್ದೀರಿ? ಪ್ರಾಮಾಣಿಕ ಅಧಿಕಾರಿ, ವೃತ್ತಿ ನಿರ್ವಹಣೆಯೇ ಧರ್ಮ ಅಂತ ನಂಬಿರೋರು. ಧರ್ಮ ಜಿಜ್ಞಾಸೆಗೆ ಬಂದಿರಲಿಲ್ಲ ಅಂತ ಗೊತ್ತು ನನಗೆ. ಸಂಸ್ಥೆ ಇದು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದೆ. 40 ಎಕರೆ ಕಾಡನ್ನ ಸ್ವಂತ ತೋಟದ ಥರ ನೋಡ್ಕೊಂಡಿದ್ದೀನಿ. ಅನುದಾನದ ವ್ಯವಸ್ಥೆ ಇದೆ, ಸಾವಿರಾರು ಜನ ಬಂದು ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ. ಅವಶ್ಯಕತೆ ಇದ್ದು ದೇಹಿ ಅಂತ ಬಂದು ಯಾರು ಖಾಲಿ ಕೈಲಿ ಹೋಗಿಲ್ಲ. ಸಾಮಾನ್ಯವಾಗಿ ಪಾಪಿಗಳೇ ಎಲ್ಲ ಪುಣ್ಯ ಕಾರ್ಯಕ್ಕೂ ಧಾರಾಳವಾಗಿ ಕೊಡೋದು. ಇಲ್ಲಿಗೆ ಎಲ್ಲ ದಾನಿಗಳು ಪಾಪಿಗಳೇ. ಇಲ್ಲಿ ನೀವು ಬಂದು ವಿಚಾರಿಸೋದ್ರಿಂದ ನನಗೇನು ಭಯ ಇಲ್ಲ, ಆದರೆ ಅವರಿಗೆ ಭಯ ಇದೆ. ರೆಡ್ಡಿ ಬಂದು ಕೇಳಿದ್ರು ಅವರ ಆಸ್ತಿಯ ಕೆಲವು ಭಾಗದ ಹಣವನ್ನು ಇಲ್ಲಿ ಮುಚ್ಚಿಡಬಹುದಾ ಅಂತ. ಬೇಡ ಅಂದೆ. ಸರ್ವಸಂಘ ಪರಿತ್ಯಾಗಿ ನಾನು, ಸುಳ್ಯಾಕೆ ಹೇಳಿ? ಜನ ಇಲ್ಲಿ ಕೆಲವೊಮ್ಮೆ ತಮ್ಮ ಹಣವನ್ನು ಮುಚ್ಚಿಟ್ಟಿದ್ದೂ ಇದೆ, ಧರ್ಮ ಕಾರ್ಯಗಳಿಗೆ ನಾವು ಅದನ್ನು ಸದ್ವಿನಿಯೋಗ ಮಾಡಿದ್ದೂ ಇದೆ. ಮಿಕ್ಕ ದಾನಿಗಳಿಗೆ ಹೋಲಿಸಿದ್ರೆ ರೆಡ್ಡಿ ಸಣ್ಣ ಮಿಕ್ಕ. ಕಾರ್ಯಾಚರಣೆಯನ್ನು ಅಷ್ಟಕ್ಕೆ ನಿಲ್ಲಿಸಿ, ಇಲ್ಲಿ ಬಂದು ಮುಟ್ಟಬಹುದು ಅಂತ ಅನಿಸಿದ್ರೆ ನಿಮಗಿಂತ ಹೆಚ್ಚಿನ ಜವಾಬ್ದಾರಿ ಹೊತ್ತವರು, ನಿಮ್ಮಷ್ಟು ಪ್ರಾಮಾಣಿಕರಲ್ಲದೆ ಇರೋರು, ನಮ್ಮ ಬಗ್ಗೆ ಕಾಳಜಿ ಹೊಂದಿರೋರು ನಿಮ್ಮನ್ನ ಇಲ್ಲಿಂದ ಕಳಿಸ್ಬಹುದು. ಹೆದರಿಸ್ತಿದ್ದೀರಾ? ಭಯವೇ ಇಲ್ಲದನು ಭಯ ಯಾಕೆ ಮೂಡಿಸ್ಲಿ? ಭವಿಷ್ಯ ಕಾಣ್ತಾ ಇದೆ, ಹೇಳ್ತಿದ್ದೀನಿ ಅಷ್ಟೇ. ಥ್ಯಾಂಕ್ಸ್, ಬರ್ತೀನಿ. ಪ್ರಸಾದ ತಗೊಂಡು ಹೋಗಿ ಮತ್ತೊಮ್ಮೆ. ಅವರಿಗೆ ಭಯ ಬಂದಾಗಿದೆ, ಕಳಿಸೋ ಹುನ್ನಾರದಲ್ಲಿದ್ದಾರೆ. ನೀವಾಗೆ ಹೋದ್ರೆ ಒಳ್ಳೇದು, ಮಾನವಾಗಿರುತ್ತೆ. ವೈಯಕ್ತಿಕ ಬದುಕಿನಲ್ಲಿ ಶಿಸ್ತಿಲ್ಲದೆ ಇರೋರು ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸಲಾರರು. ನನಗಿದೆ, ನಿಮಗಿದೆಯಾ? ಇದು ನನ್ನ ಜಿಜ್ಞಾಸೆ.
ಹಕ್ಕಿನ ಭಾವ ತನ್ನಂಬಿಕೆಯಿಂದ ಹುಟ್ಟೋದು, ಜವಾಬ್ದಾರಿ ಹೊರಗಿನಿಂದ ಹೇರೋದು. ಹಕ್ಕಲ್ಲಿ ಸ್ವಾತಂತ್ರ್ಯವಿದೆ, ಬಿಟ್ಟುಕೊಡೋ ಸ್ವಾತಂತ್ರ್ಯ, ಜವಾಬ್ದಾರಿಗಳಿಲ್ಲ. ಇಲ್ಲಿ ಕೇಳು ಗೋವಿಂದ ಮೂರ್ತಿ, ರಾಜಕೀಯ ಕಂಡು ನೀನು, ನಿನಗೆ ಅರ್ಥವಾಗದ್ದೇನಿದೆ ಹೇಳು. ಅವಕಾಶವಾದರೆ ದುಡಿಮೆ ತಾನಾಗೆ ಎಲ್ಲಾಗತ್ತೆ, ಅವಕಾಶ ಮಾಡ್ಕೋಬೇಕು. ತಿಂಗಳಿಗೆ ಸರಿಯಾಗಿ ಬರ್ತಿಲ್ಲ ಇನ್ಸ್ಟಾಲ್ಮೆಂಟು. ಹೊಸ ಊರು, ಹೊಸ ಜಾಗ, ಇನ್ನೂ ಅಡ್ಜಸ್ಟ್ ಆಗಿಲ್ಲ, ಸ್ವಲ್ಪ ಖರ್ಚುಗಳಿವೆ. ಸೆಕ್ಯೂರಿಟಿ ಸಾಲದು ಸುರೇಶಿಂಗ್ ಹೇಳಿ ಮನೆ ಡಾಕ್ಯುಮೆಂಟ್ಸ್ ತಂದು ಕೊಡ್ಲಿ. ಸಾಲ ಕೊಟ್ಟಕ್ಕೆ ಸಾಕು ಅಂದಿದ್ರಿ? ಸುಮತಿಯವ್ರ ಸಹಿ ಏನಿದ್ರು ಮೊದಲ 10 ಲಕ್ಷಕ್ಕೆ ಸಾಕು, ನಂತರದ 20 ಲಕ್ಷಕ್ಕೆ ಅದೇ ಪತ್ರಗಳ ಮೇಲೆ ಮುಂದುವರಿಯೋದು ಕಷ್ಟ. ಅವತ್ತಿಗೆ ಸಾಕಾಗಿತ್ತು, ಅವತ್ತು ಗಮನಿಸ್ಲಿಲ್ಲ. ಒಂದು ಮುಂದುವರಿಯೋ ಅವಶ್ಯಕತೆ ಬರೋಲ್ಲ. ಕುತೂಹಲ ಕೇಳ್ತಾ ಇದ್ದೀನಿ, ಏನಾಯ್ತು? ಆದದ್ರ ಬಗ್ಗೆ ಚರ್ಚೆ ಬೇಡ, ನಿಮ್ಮ ಪತ್ರಗಳು ತಂದುಕೊಡಿ, ವ್ಯವಹಾರ ವ್ಯವಹಾರ ಸ್ಥಳದಲ್ಲೇ ಇರಲಿ. ರಿಕವರಿಗೆ ಮನೆಗೆ ಹೋಗಿದ್ರಂತೆ? ಜನ ಸಂಭಾವಿತರು ಕಾನೂನು ಕೈಗೆ ತಗೊಳ್ಳಲ್ಲ ಅನ್ನೋ ಕಾರಣಕ್ಕೆ ಇರೋ ದಾಖಲೆಗಳು ಸಾಕು ಅಂತ ಸಾಲ ಕೊಟ್ಟಿತ್ತು. 3 ತಿಂಗಳಿಂದ ಇನ್ಸ್ಟಾಲ್ಮೆಂಟ್ ಬಂದಿಲ್ಲ, ಏನು ಮಾಡ್ತೀರಿ? ಮನೆ ಹತ್ರ ಹೋದ್ರೆ ಅವ್ರ ಹತ್ರ ಎಲ್ಲಿದೆ ಕಟ್ಟೋಕೆ? ದಾಖಲೆಗಳಾದರೂ ಭದ್ರವಾಗಿರಲಿ, ಸಹಿ ಹಾಕೊಡಿ ಅಂದೆ. ಆ ಮನುಷ್ಯ ನಿಮ್ಮ ಮಾವ, ಹೊಡೆಯೋಕೆ ಬಂದ? ಬರೇ ಸಾಲದ್ದೇ ಆಗಿದ್ರೆ ನಮಗೆ ಫೋನ್ ಮಾಡಿದ್ರೆ ಆಗ್ತಿತ್ತು. ಅದು ಹೊಳಿಲಿಲ್ಲ. ನಿಮಗೆ ಆಸ್ತಿ ಮುಖ್ಯ, ಒಳ್ಳೆ ಆಸ್ತಿ, ಅತ್ತೆ ನಂತರ ಅದು ನಮಗೆ ಬಂದು ಸೇರುತ್ತೆ. ನಮ್ಮ ಆಸ್ತಿನ ನಾವು ಬಿಟ್ಕೊಡ್ತೀವಾ? ಇನ್ಮೇಲೆ ಕರಾರುವಕ್ಕಾಗಿ ನಿಗದಿತ ತಾರೀಕಿನೊಳಗೆ ನಿಮ್ಮ ಇನ್ಸ್ಟಾಲ್ಮೆಂಟ್ ಬಂದು ಸೇರುತ್ತೆ, ಭಯ ಬೇಡ. ಮನಸ್ಸು ಬದಲಾದಾಗಿದೆ? ಇಲ್ಲ, ಮೊದಲಿಂದಲೂ ಮೋಸದ ಭಾವನೆ ಇರಲಿಲ್ಲ. ಹಣಕ್ಕೆ ಸ್ವಲ್ಪ ತೊಂದರೆ ಆಯಿತು, ಸಾಲ ಕೊನೆ ಪ್ರಯಾರಿಟಿ ಆಯಿತು. ಮೊದಲಿಗೆ ಸ್ವಂತ ಮನೆ ಮೇಲಿನ ಸಾಲ ಇಲ್ದ ಹಾಗೆ ಮಾಡ್ಕೊಂಡಿದ್ದು. ಒಳ್ಳೆ ಕೆಲಸ ಇದೆ, ಸಂಬಳ ಚೆನ್ನಾಗಿ ಬರ್ತಿದೆ. ಮಾವಂದು ಅಷ್ಟು ತಾಪತ್ರಯ ಇಲ್ಲ, ಸಂಭಾವಿತರಾಗಿ ಅತ್ತೆಗೆ ಸಹಾಯ ಮಾಡ್ಕೊಂಡಿದ್ದಾರೆ. ಅಷ್ಟರ ಮೇಲೆ ಇವ್ರಿಗೆ ಅಪ್ಪ ಅಮ್ಮ ಬಿಡೋದು ಹಾಗೆ ಹೇಳಿ. ಸುಮತಿಯವ್ರ ಮನೆಯಲ್ಲಿ ನಿಮ್ಮ ಭಾಗ ನಿಮ್ಗೆ ದಕ್ಕಲ್ಲ, ಅದಕ್ಕೆ ಈ ದಾರಿ ಅನ್ಕೊಂಡಿದ್ದೆ. ನಮ್ಮ ಭಾಗ ನಮಗೆ ದಕ್ಕಲ್ಲ, ಆ ಕಾರಣಕ್ಕೆ ಈ ದಾರಿ. ನಿಜ. ಈಗ ಕೊಡ್ತೀನಿ ಅಂದಿದಾರ? ಪೂರ್ತಿ ಮನೆನೇ ನಮಗಿರಲಿ ಅಂತ ಹೇಳಿದ್ದಾರೆ. ಶ್ರುತಿ ಮದುವೆ ನಿಶ್ಚಯ ಆಗಿದೆ, ಡಾಕ್ಟರ್ ಮೀರಾ ಅವ್ರ ಮೈದ್ನ ನಾವೇ ಮುಂದೆ ನಿಂತು ಮದುವೆ ಮಾಡ್ತಿದ್ದೀವಿ. ಇಲ್ದಿದ್ರೆ ಅತ್ತೆಗೆ ಖರ್ಚಿ ಕಾಸಿರೋದಿಲ್ಲ, ತೆಗೆದ್ರೆ ಈ ಮನೆ ಮೇಲೇನೆ. ಸಾಕು ಸಾಲ ಈ ಮನೆ ಮೇಲೆ, ಇನ್ ಜಾಸ್ತಿ ಆಗೋದು ಬೇಡ. ಅಲ್ಲದೆ ಅವರಿಗೆ ಬಿಟ್ಟರೆ ಹಿಡ್ತಾ ಇರಲ್ಲ, ಸೌಜನ್ಯ ಜಾಸ್ತಿ. ನಾವೇ ಮುಂದೆ ನಿಂತರೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಖರ್ಚಾಗತ್ತೆ, ಸಾಲನೂ ತೀರುತ್ತೆ. ಪತ್ರ ಬೇಕೇ ಬೇಕು ಅನ್ನೋದಾದ್ರೆ ಹೇಳಿ, ತಂದು ಕೊಟ್ಟಿರ್ತೀನಿ. ನೀವು ಹೆಂಗಸರು ಅರ್ಥವೇ ಆಗೋದಿಲ್ಲ, ಅತ್ತೆ ಸೊಸೆ ಬಡದಾಡ್ತೀರಿ ಅನ್ಕೊಂಡಿದ್ದೆ. ಮನೆ ಮೇಲೆ ಆಸೆ ಇತ್ತು, ಯಾರಿಗಿರೋದಿಲ್ಲ ಹೇಳಿ, ನಿಮಗೆ ಇತ್ತು. ಹಕ್ಕು ಬಿಟ್ಕೊಡೋಕ್ಕಾಗತ್ತಾ ಹೆಣಗಾಡ್ತಿದ್ದೆ. ಈಗ ಅವರೇ ಕೊಡ್ತೀನಿ ಅಂತ ಆದಮೇಲೆ ಹೊಡೆದಾಟ ಯಾಕೆ? ಇಷ್ಟೇ ನೋಡಿ, ಆಸ್ತಿ ಬರೋದಿಲ್ಲ ಅಂತಾದಾಗ ಸಾಲ ತೀರಿಸೋಕೆ ಹಿಂದೇಟು, ನನಗೆ ಕೆಟ್ಟೋಳು ಅನ್ನೋ ಪಟ್ಟ. ಈಗ ಬರುತ್ತೆ, ಸಾಲ ತೀರುತ್ತೆ, ಹಾಡಿ ಹೋಗ್ಲತ್ತಾರೆ. ಉಳಿತಾ ಇಲ್ಲ ನಿಮ್ಗಳಿಗೆ, ಅಲ್ಪತೃಪ್ತರು. ನಮ್ಮ ಜಾಗ ಅದೀವಿ ಇವಾಗ, ಏನಾ ಸನ್ಮಾನದ ಲೆಕ್ಕದ್ದು 6 ಲಕ್ಷ ಉಳಿದಿದೆ, ಮಠಕ್ಕೆ 2 ಲಕ್ಷ ಡೊನೇಷನ್ನು, ನಿಮ್ಗೆ 2 ಲಕ್ಷ ಕೊಟ್ಟೆ, ನನಗೆ 2 ಲಕ್ಷ ಉಳಿದಿದ್ದು ಬಾಡಿಗೆ ಬರುತ್ತೆ, ಜೊತೆಗಿದು ಇನ್ನೊಂದು 6 ತಿಂಗಳು ಯಾವ ಯೋಚನೆಯೂ ಇಲ್ಲ. ಆಮೇಲೆ ಹುಡುಕೋದು ಹೀಗೆ, ಇನ್ಯಾವುದಾದ್ರು ಸಿಗ್ಬೋದು. ಬೆಂದ ಮನೆ ಯಾವುದು, ಬೇಯಿದ ಮನೆ ಯಾವುದು, ಅಂಡಲಿಯೋದು ಅಷ್ಟೇ. ಪ್ರಾಣಿಗಳ ತರಹ ಬದುಕೋದು, ಹೊಟ್ಟೆ ತುಂಬಿದ ಕೂಡ ನಿದ್ದೆ, ಮತ್ತೆ ಹಸುವಾಗಬೇಕು ಬೇಟೆಗೆ. ಹಾ, ವಯಸ್ಸಾಯಿತು, ಶಕ್ತಿ ಕುಗ್ತು, ಆವಾಗ
ಮನುಷ್ಯರು ನಾವು ದುಡಿಯಕ್ಕಾಗದೇ ಇರೋ ಕಾಲಕ್ಕೆ ಕೂಡಿಟ್ಕೋಬೇಕು. ಅವಕಾಶವಾದಾಗ ದುಡಿದ್ರೆ ಕಷ್ಟ ಕಾಲಕ್ಕೆ ಆಗತ್ತೆ. ಮುಂದೆ ನಿಂತು ಸನ್ಮಾನ ಮಾಡಿದ್ರಿ, ಎಷ್ಟಿದೆ ಪರಿಚಯ? ಅವ್ರಿಗೆ ನನ್ನಂತವ್ರು ಎಷ್ಟು ಜನನು? ಮುಖ ನೋಡಿದ್ರೆ ಗುರ್ತು ಸಿಗುತ್ತಾ? ಅಷ್ಟಿದೆ. ಹೋಗಿ ಬನ್ನಿ ಡೆಲ್ಲಿಗೆ. ಮತ್ತೆ ರೆಡ್ಡಿ ಕತೆ, ಆದಾಯ ತೆರಿಗೆ ಜಪ್ತಿ ಆಗಬಾರ್ದು. ಅದು ಹೇಳುವಷ್ಟು ಅವಕಾಶ ಅವ್ರು ಕೊಡ್ತಾರೆ, ಮತ್ತೆ ನನ್ನ ಮಾತು ಕೇಳುವಷ್ಟು ಇನ್ಫ್ಲುಯೆನ್ಸ್ ಇದೆ ಅಂತ ನನಗನ್ಸಲ್ಲ. ಆಗೋಲ್ಲ ಬಿಡಿ. ಜಪ್ತಿ ಆಗಬೇಕು ಅನ್ನೋದಾದ್ರೆ ಕರಿಯೋ ಅಸ ಕೆಚ್ಚಲು ಕುಯ್ಯೋದ ಏನು? ಕರೆದು ಹಾಲು ಕುಡಿತಾ ಇದ್ದೀವಿ. ಕೆಚ್ಚಲು ಗಂಟ್ಕೊಂಡು ಉಣ್ಣೆಗಳು ರಕ್ತ ಇರೋಕ್ಕೆ ಎಷ್ಟು ಸಂಟಿಸ್ಕೊಂಡಿರ್ತಾನೆ? ಅವನು ದುಡ್ದಿದ್ದೆಲ್ಲ ಮುಗೀತು, ಎಲ್ಲ ಒಂದೊಂದಾಗಿ ದಾಖಲೆಗೆ ತರ್ತಾ ಇದ್ದಾನೆ. ಒಂದು 6 ತಿಂಗಳು ವರ್ಷ ಎಲ್ಲ ಚೊಕ್ಕಟವಾಗತ್ತೆ, ನಾವೆಲ್ಲ ಆಚೆಗೆ. ಅಕ್ಕೆ ನೀನು ಸುಮ್ಮನೆ ನಿಂತ್ಕೋ, ಇಲ್ಲಿ ಕೇಳು ಗೋವಿಂದಮೂರ್ತಿ. ರಾಜಕೀಯ ಕಂಡವನು ನೀನು, ನಿನಗೆ ಅರ್ಥವಾಗತ್ತೆ ಏನಿದೆ ಹೇಳು. ಅವಕಾಶವಾದರೆ ದುಡಿಮೆ ತಾನಾಗೆ ಎಲ್ಲಾಗತ್ತೆ. ಅವಕಾಶ ಮಾಡ್ಕೋಬೇಕು. ಒಂದು ಪಿಟಿಷನ್ ಕೊಡು. ರೆಡ್ಡಿ ದುಡ್ದಿದ್ದಾರೆ, ತೆರಿಗೆ ಕದ್ದಿದ್ದಾರೆ, ಅವ್ರದ್ದಾಗಬೇಕಾಗಿತ್ತು ಜಪ್ತಿ. ನೀವು ನಿಮ್ಮ ಮಗನ ಮದುವೆ ಇಲ್ಲಿ ನಡೆಸಿದ್ರಿ, ಅದ್ರ ಪೂರ್ತಿ ಖರ್ಚು ತಾನು ನೋಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾನೆ. ಅವನು ನಿಮಗೆ ತುಂಬ ಹತ್ತಿರ ಅಂತ ಅಂದ್ಕೊಂಡು ಸಂಬಂಧಪಟ್ಟ ಇಲಾಖೆಯವರು ಕಣ್ಮುಚ್ಕೊಂಡಿದ್ದಾರೆ ಅಂತ. ಅಷ್ಟು ಸಹಾಯ ತಗೊಂಡಿದ್ದಾರೆ, ಸನ್ಮಾನ ಮಾಡಿಸ್ಕೊಂಡಿದ್ದಾರೆ, ಕೆದಕು ಅಂತಾರ? ರಾಜಕೀಯದವರು ಸಹಾಯ ಆದರೆ ಸ್ವೀಕರಿಸ್ತಾರೆ, ಸಹಾಯ ಮಾಡಿದ್ರು ಹೇಳ್ಕೊಂಡು ತಿರುಗಿದ್ರೆ ವಿಷಯ ಸುಳ್ಳು ಅಂತಾರೆ, ದೂರ ಇಡ್ತಾರೆ. ಈಗ ಬಂದು ನೋಡಿದ್ದಾರೆ, ರೆಡ್ಡಿ ಚೈತನ್ಯ ಎಷ್ಟು ಅವ್ರಿಗೂ ಗೊತ್ತಿದೆ. ತೊಂದರೆ ಆದರೆ ಇವರು ಅವ್ರ ಹತ್ರ ಹೋಗ್ತಾರೆ. ಇವ್ರಿಗೆ ಸಮಸ್ಯೆ, ಅವ್ರ ಹತ್ರ ಉತ್ತರ ಇದೆ, ಸಂಪಾದನೆ ಆಗತ್ತೆ. ಅವರಿಗೆ ನಿನ್ನ ಬಗ್ಗೆ ಸಂತೋಷವಾಗುತ್ತೆ, ಇಂಥ ಮಿಕ ಹೇಳ್ಕೊಂಡು ಬಂದೆ ಅನ್ನೋ ಕಾರಣಕ್ಕೆ. ನೀನು ಹೇಳಿದ್ದಕ್ಕೆ ತಲೆ ಆಡಿಸ್ತಾರೆ, ರಾಜಕೀಯವಾಗಿ ನೀನು ಬೆಳೀತೀಯ. ಇನ್ನು ರೆಡ್ಡಿ, ನೀನು ಮಿನಿಸ್ಟ್ರಿಗೆ ಹತ್ರ, ಅಲ್ಲಿಗೆ ರೆಡ್ಡಿ ನಿನ್ನ ಹತ್ರ ಕೆಟ್ಕೊಳ್ಳೇಬೇಕು. ಇದೊಂದು ಆಗಲಿ, ಎಲ್ರಿಗೂ ಲಾಭ. ಕೇಸಾಗಿ ರೆಡ್ಡಿ ಮುಳುಗಿದ್ರೆ? ಮುಳುಗೋ ಸಾಧ್ಯತೆ ಕಮ್ಮಿ. ಮುಳುಗಿದ್ರೂ ತಕ್ಷಣಕ್ಕೆ ಮುಳುಗಲ್ಲ, ಸಮಸ್ಯೆಗೆ ಉತ್ತರ ಹುಡ್ಕೋ ನೆಪದಲ್ಲಿ ಸಂಪಾದನೆ ಮಾಡಿಕೊಂಡ್ರಾಯ್ತು. ಮುಗಿದ ಮೇಲೆ ಮುಳುಗಲೇಳು, ಇವನು ಬಿಟ್ಟ ಇನ್ನೊಬ್ಬನ ಹಿಡ್ಕೊಂಡ. ಕಲಿಬೇಕು ನಿಮ್ಮ ಹತ್ರ, ಯಾವುದೇ ಸನ್ನಿವೇಶದಲ್ಲಾದರೂ ಬಳಸ್ಕೋತೀರ ನಿಮ್ಮ ಪ್ರಯೋಜನಕ್ಕೆ. ತುಡಿತ ಇರಬೇಕು ಗೋವಿಂದಮೂರ್ತಿ, ತುಡಿತ ಮತ್ತು ಕನ್ವಿಕ್ಷನ್ ಇರಬೇಕು. ನಾನು ಎಲ್ಲರ ಹಾಗೆ ಪಾಮರ, ದೈವಾಂಶ ಸಂಭೂತ ಅಲ್ಲ ಅಂತ ಅನ್ನೋ ನಂಬಿಕೆ ಇರಬೇಕು. ಮಿನಿಸ್ಟರ್ ಮಗನ ಮದುವೆ ಅಂದರು, ಅದರಿಂದ ನೀನು ಸಹಾಯ ಆಗುತ್ತೆ, ಖರ್ಚು ಮಾಡು ಒಂದೆ ಕಮಿಷನ್ ನನಗೆ. ಸನ್ಮಾನ ಅಂದರು, ಕಲೆಕ್ಷನ್ ಮಾಡು ನೀನು ಮತ್ತೆ ಕಮಿಷನ್ ನನಗೆ. ನಿನಗೆ ಮಿನಿಸ್ಟರ್ ಪರಿಚಯ ಆಯಿತು, ತೊಂದರೆ ಕೊಡಿಸು. ಉತ್ತರಕ್ಕೆ ನಮ್ಮನ್ನು ಹುಡುಕ್ತಾರೆ, ಕೆಲಸ ಆಗುತ್ತೋ ಬಿಡುತ್ತೋ ಕಮಿಷನ್ ಅಂತ ಬರುತ್ತೆ. ಹಳೆ ಸೆಕೆಂಡ್ ಹ್ಯಾಂಡ್ ಸೈಕಲ್ ಮೇಲಿದ್ದ ಹೆಬ್ಬೆಟ್ಟು, ಒಂದು ಫಾರ್ಮ್ ಫಿಲಪ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಎಲ್ಲ ನಾನು ಮಾಡಿಕೊಡ್ತಾ ಇದ್ದೆ. ಯಾವತ್ತೂ ಒಂದು ಕಾಸು ಕೇಳ್ತಾ ಇರಲಿಲ್ಲ ಗೋವಿಂದಮೂರ್ತಿ, ಬಲವಂತ ಮಾಡಿ ಕೈಗೆ ತುರುಕು ಹೋಗೋನು. ಸಭ್ಯ, ಒಳ್ಳೆ ಮಾತು, ಕಷ್ಟಕ್ಕಾಗ ಬುದ್ಧಿ ಎಲ್ಲ ಇತ್ತು. ಕಾಸು ಸೇರ್ತಾ ಸೇರ್ತಾ ಬುದ್ಧಿ ಕೆಡ್ತು, ಕೃಪಣತೆ ಬಂತು. ತಾನು ಉಳ್ಕೊಳ್ಳೋಕ್ಕೆ ನನ್ನ ತಗಲಾಕ್ದ ನೋಡು, ತಗಲಾಕ್ಕೊಳ್ಳೆ ಅವನು. ಕಷ್ಟಗಾಲದಲ್ಲಿ ಮನುಷ್ಯರು ಇರ್ತಾರೆ, ಸುಖ ಬಂದಾಗ ಪ್ರಾಣಿಗಳಾಗ್ತಾರೆ. ನಾವು ಮನುಷ್ಯರು, ಮನುಷ್ಯರನ್ನು ಹುಟ್ಟಾಕೋದು ನಮ್ಮ ಧರ್ಮ ಅಲ್ವಾ? ವಾರಕ್ಕೆ ಎಷ್ಟು ಖರ್ಚಾಗ್ತಿದೆ ಅನ್ಕೊಂಡಿದ್ಯಾ? ಎಷ್ಟು? 20-30 ಸಾವಿರ. ಸರಿ. ಏನ್ ಸರಿ, ಎಲ್ಲಿಂದ ಬರುತ್ತೆ? ಅಪ್ಪ ಅಲ್ವಾ, ಅದಕ್ಕೆ ಮಾಡ್ತಾ ಇದೀನಲ್ಲ. ಮಂಥನಾ, ಮಂಥನಾ.
ಅದಕ್ಕೆ ಹೇಳಿದ್ರು ಅಪ್ಪನಿಗೆ ಐದಾರು ತಿಂಗಳು ಅಂತ. ಇನ್ನೊಂದೆರಡು ತಿಂಗಳಲ್ಲೇ ಕಳಿಸ್ಬಿಡ್ತೀಯ ನೀನು? ಹೌದು ಕಟ್ಕ, ನಾನು ಈ ಮನುಷ್ಯ ಬದುಕಿದ್ರೆ ನನಗೆ ತೊಂದರೆ. ಅವ್ರು ದುಡ್ಡಿಟ್ಟಿದ್ದ ಕಾಸು ಅವ್ರಿಗಿಷ್ಟ ಬಂದಾಗ ಖರ್ಚು ಮಾಡ್ತಾರೆ, ನಿಂದೇನು ಅಡ್ಡಿ? ಹೇಳೇನು ಪ್ರಯೋಜನ? ನಿನಗೆ ಯಾವತ್ತೂ ಅವ್ರು ತಪ್ಪು ಅಂತ ಅನ್ಸೋದೇ ಇಲ್ಲ. ಅದೇನು ಅಂತ ಬರ ನಿನಗೆ? ಕೇಳಿಸ್ಕೊಳ್ಳೋದಕ್ಕೆ ಪುರುಸೋತಿದೆಯಾ? ಹೇಳು. ವಾರಕ್ಕೆ ಎಷ್ಟು ಖರ್ಚಾಗ್ತಿದೆ ಅನ್ಕೊಂಡಿದ್ಯಾ? ಎಷ್ಟು? 20-30 ಸಾವಿರ. ಸರಿ. ಏನ್ ಸರಿ, ಎಲ್ಲಿಂದ ಬರುತ್ತೆ? ಅಪ್ಪ ಅಲ್ವಾ, ಅದಕ್ಕೆ ಮಾಡ್ತಾ ಇದೀನಲ್ಲ. ಇನ್ ನರ್ಸಿಂಗ್ ಹೋಮ್ ವಾರ್ಡ್ ಹಾಕ್ತಾರೆ, ಇವ್ರ ಹತ್ರ ವಾರ್ಡ್ ಚಾರ್ಜ್ ತಗೊಳಕಾಗತ್ತಾ? ತಗೊಂಡ್ರು ನಾನೇ ಕೈಯಿಂದ ಕೊಡ್ಬೇಕು. ಸ್ವಂತ ನರ್ಸಿಂಗ್ ಹೋಮು? ಸ್ವಂತ ಎಲ್ಲಿ, ಹೆಂಡತಿ ಹೆಸರಲ್ಲಿದೆ, ಅದ್ರ ಬಂಡವಾಳ ಸಾಲ. ತೀರಿಸ್ತಿದ್ರೆ ಅದು ಅವ್ರದ್ದಾಗತ್ತೆ. ಸಾಲದ ಮೇಲೆ ನಿಂತಿರೋ ಆಸ್ತಿ ಸಾಲ ತೀರೋವರೆಗೂ ಅವ್ರದ್ದಾಗಿರತ್ತೆ. ಊರ್ ಜಮೀನು ದೇವಸ್ಥಾನ ಕೊಡ್ತಾರಂತೆ, ಭಾವನ ಹತ್ರ ಹೇಳಿದ್ರಂತೆ. ಸತ್ ಮೇಲೆ ಕರ್ಮ ಮಾಡ್ತಾರೆ, ದಾನಗಳನ್ನ ಸರಿಯಾಗಿ ಕೊಡ್ತಾರೋ ಇಲ್ವೋ ಇದ್ದಾಗಲೇ ಕಣ್ಣು ಮುಂದೆನೆ ಕೊಡ್ತೀನಿ ಅಂತ. ನಿನಗೇನು ಈ ಕಾಯಿಲೆ ಖರ್ಚು, ಅದಕ್ಕೆ ಹಣ ನಾನು ಕೊಡ್ತೀನಿ. ಅವ್ರ ಆಸ್ತಿ ಹಣ ಅವ್ರಿಗಿಷ್ಟ ಬಂದ ಖರ್ಚು ಮಾಡ್ಲಿ. ವ್ಯವಹಾರ ಅಲ್ಲಿಗೆ ತಂದು ಬಿಟ್ಟಿಯಲ್ಲ ನೀನು. ಸರಿ, ಬಹಳ ಹಿಂದಿಂದ ಬೇಡ, ನನ್ನ ಮದುವೆಯಿಂದಾನೆ ಶುರು ಮಾಡೋಣ. ಹೆಂಡತಿ ಕಡೆ ಖರ್ಚು ಮಾಡೋದಕ್ಕೆ ಸಿದ್ಧವಾಗಿದ್ರು, ಇವರು ಬೇಡ ಸಿಂಪಲ್ ಆಗಿ ಆಗ್ಲಿ ಅಂದ್ರು. ಅವ್ರು ಗುಳಿಲಿ ಅಂತ ಅಲ್ಲ, ಇವ್ರಿಗ್ ಬೇಕಿತ್ತು ಅಂದ್ರೆ. ನನಗೆ ಹೇಳಲಿಲ್ಲ, ಮೀರಂಗ್ ಹೇಳಲಿಲ್ಲ. ಆ ಹಣ ತಗೊಂಡ್ರು, ಅದರಿಂದ ಈ ಮನೆ ಮೇಲಿದ್ದ ಸಾಲ ತೀರಿಸಿದ್ರು, ಜೊತೆಗೆ ಮಗಳನ್ನ ಮದುವೆ ಮಾಡಿದ್ರು. ಅಪ್ಪನ ಕಡೆ ವಕಾಲತ್ ವಹಿಸಿದ್ರೆ ಹೆಂಡತಿ ಒಂದು ನೋಟ ಎಸಿತಾಳೆ ಅವ್ರ ಯೋಗ್ಯತೆ ಇಷ್ಟು ಅಂತ. ಹೇಳಿದ್ದೆ, ಈ ಊರಲ್ಲಿ ನನ್ನ ವ್ಯವಹಾರ ಆಗಲ್ಲ, ಬೇರೆ ಹೋಗ್ತೀನಿ, ಬೆಳವಣಿಗೆಗೆ ಸಹಕಾರ ಅಂತ. ಕೇಳಲಿಲ್ಲ. ಬಲವಂತ ಮಾಡಿ ನನ್ನ ಹೆಂಡತಿಗೆ ಕನಸುಗಳ ಬೆನ್ ಹತ್ಸಿ ಸಾಲ ತೆಗೆಸಿ ನರ್ಸಿಂಗ್ ಹೋಮ್ ಹಾಕಿದ್ರು. ಅಲ್ಲಿಗೆ ನನ್ನ ಕಾಲಕ್ಕೆ ಬೇಡಿ, ನಾಲಿಗೆ ತುದಿಲಿ ಅಪ್ಪ ಮಗ ಒಂದಾಗಿರ್ಬೇಕು ಅಂತ ತಲೆಯಲ್ಲಿದ್ದು ವ್ಯವಹಾರ ಅಲ್ವಾ? ಸಾಲ ಅಪ್ಪ ಕಷ್ಟ ಆಗುತ್ತೆ ಅಂದ್ರೆ ನನ್ನಂತರ ಎಲ್ಲ ನಿನಗೆ ಯಾಕೆ ನರಳ್ತೀಯ? ಅದು ಆಡಿದ್ದು. ರಿಟೈರ್ ಆಯ್ತು, ನಿನ್ನ ಉಲ್ಲಾಸನ ಓದು ಮುಗ್ದಿಲ್ಲ, ಪೆನ್ಷನ್ ಬರ್ತಿದೆ, ಕೇಳ್ಬೇಕಲ್ವಾ ಒಂದ್ ಮಾತು, ಸಂಪಾದನೆ ಏನಿದೆ ಇದ್ರಲ್ಲಿ ಏನಾದ್ರೂ ಬೇಕಾ ಅಂತ. ಇಲ್ಲ, ಕೂತ್ರು ಕೈ ಹಿಡಿದ್ರು ಹೇಳಿದ್ರು, ರಾಮಚಂದ್ರ ನೀನು ಪಿತೃವಾಕ್ಯ ಪರಿಪಾಲಕ, ಇಷ್ಟು ದಿವಸ ಈ ಮನೆ ಯಜಮಾನ ನಾನು, ಇನ್ನು ಮುಂದೆ ನೀನು, ಹಾಯಾಗಿರ್ತೀನಿ ರಾಮಕೃಷ್ಣ ಅಂತ. ಹೇಳ್ಬೇಕಿತ್ತು ಆಗಲ್ಲ ಅಂತ? ಆಗ್ಲಿಲ್ಲ. ಆಸೆ ಇತ್ತು ಎಲ್ಲ ಉಳಿಸ್ತಾರೆ, ನನಗೆ ಇಡ್ತಾರೆ ಹೋಗ್ತಾರೆ ಅಂತ. ಆಯ್ತು, ಆಸೆ ಇತ್ತು, ಕಷ್ಟಕಾಲ ಕೊಡ್ತೀನಿ ಅಂತ 100 ಸಲ ಹೇಳಿದ್ದಾರೆ. ಕಷ್ಟ ಅಂತ ಹೋಗಿ ನಿಂತಾಗ ಮನುಷ್ಯನಿಗೆ ಬರದೆ ಮರಕ್ ಬರತ್ತಾ? ಎದುರಿಸ್ಬೇಕು, ಮಗನ್ನ ಗಟ್ಟಿ ಮಾಡೋದು ತಂದೆ ಜವಾಬ್ದಾರಿ. ಆಗೋದೇ ಇಲ್ಲ ಅಂದಾಗ ಕೊಡ್ತೀನಿ. ನನಗೆ ಆಗೋದೇ ಇಲ್ಲ ಅನ್ಸಕ್ ಶುರುವಾಗಿ 5 ವರ್ಷ ಆಯ್ತು, ಇವ್ರಿಗನ್ಸಿಲ್ವಲ್ಲ. ಅದಕ್ಕೆ ಸಾಯೋದನ್ ಕಾಯ್ತಾ ಇದೆಯಾ? ಅಷ್ಟು ಕ್ರೂರಿ ಅಲ್ಲ, ದುಡ್ದಿದ್ದನ್ನ ಉಳಿಸಿದ್ದಿದೆ. ನಾನು ಕಷ್ಟಪಟ್ಟು ಇಲ್ಲಿ ಖರ್ಚು ಮಾಡಿದ್ರಿಂದ ಅವ್ರದ್ದು ಉಳಿದಿದೆ. ನಿಂದೆ ಜವಾಬ್ದಾರಿ ನೀನೇ ನೀಸು ಅಂತ ಬಿಟ್ಟಿದ್ದಿದ್ರೆ ಇದು ಉಳಿತಿರ್ಲಿಲ್ಲ, ನನಗೆ ಸಾಲಗಳು ಇರ್ತಿರ್ಲಿಲ್ಲ. ಇದರಲ್ಲಿ ನಂದು ಒಂದು ಭಾಗ ಇದೆ, ಪೋಲಾಗೋದಿಕ್ಕೆ ನಾನು ಬಿಡೋದಿಲ್ಲ. ಮನೆ ಒಡೆಯತ್ತೆ. ಮನೆ ಯಾಕೆ ಒಡಿಬೇಕು? ಸುಳ್ಳು ಹೇಳಿ ಅಂತ ನೀ ಅವ್ರ ಮನೆಗೆ ಹೋಗಿ ಹೇಳಿದ್ಯ, ಅವರು ಉಲ್ಲಾಸಂಗ್ ಹೇಳಿದ್ರು, ಅವ್ ನನಗಂದ. ನನಗ್ ತೋಚಿದ್ದು ಅದು ಒಂದೇ, ಉಲ್ಲಾಸ ನಿನಗ್ ತಮ್ಮ, ಅವನಿಗೆ ನೇರವಾಗಿ ಹೇಳಿದ್ರೆ ಮುಗ್ದಿರೋದು. ಒಳಿಲಿಲ್ಲ ನನ್ಗೆ. ಅಲ್ಲ, ನಂಬಿಕೆ ಇರ್ಲಿಲ್ಲ. ಶ್ರುತಿ ಮನೆಯವರಿಗೆ ಮದುವೆ ಆಗೋದು ಮುಖ್ಯ, ಅವ್ರು ಏನ್ ಹೇಳಿದ್ರು ಒಪ್ಕೋತಾರೆ. ನೇರವಾಗಿ ಹೇಳಿ ಒಪ್ಸೋ ಅಂತ ವಿಷಯವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ಒಪ್ಸೋದ್ರಲ್ಲೇ ಸುಖ. ನನಗ್ ನಂಬಿಕೆ ಇಲ್ಲ, ಉಲ್ಲಾಸನ್ಗೂ ಅರ್ಥ ಆಗಿದೆ, ಅವನು ನಂಬೋದಿಲ್ಲ. ಅಪ್ಪನ ಸಾವು ಹತ್ರ ಬರ್ತಾ ಇದೆ, ಹುಡ್ಕೋತಿದ್ದೀವಲ್ಲ ದಾಯಾದಿಗಳು, ಇನ್ನು ಮನೆ ಮನೆಯಾಗೆಲ್ಲ ಉಳಿಯತ್ತೆ. ನಂದಾರಿನ ನೋಡ್ಕೋಬೇಕು. ಬಡ್ದಾಡ್ಬೇಡ್ರು,
ನನಗೆ ಅನಾತ್ಮಜ್ಞೆ ಕಾಡುತ್ತೆ. ಜೀವ ಭಾವಗಳ ನೋವು ನರಿವುಗಳ ರಿಂಗಣ ಚಿರಂತನ ಅಂತರ.